वेलकम बैक नूतन मंत्री तवर जिले के हादसा स्वागत कोरोदे जन कोविड नियम दाटी मीरी सामू संख्य सेरी मास्क हाकड़े करोना नियम तुम्बा कड़े शंकर पाटील मुनेनकोप्प आ रीतिया सुनील कुमार बंदा उडुपियल हागे शशिकला जोल्ले आ रीति स्वागत कोरिद्दारे कड़े मूरने अले तड़ियोदे एंटु जिले वीकेंड लाकडौन वीकेंड कर्फ्यू हाकु जन कष्ट जन सायता रोड सुरीता तरकारी हीगिर मत कड़े मंत्री कारू इोड़ जन सेर नोड़ी शंकर पाटील मुनेनकोप्प बंदा जन सेरतक इष्ट संख्य जन सेर पोलिस पाप ऐनू माकल मंत्री प्रोग्राम अन्ंगड़ बस तुप नुंग उगंग इन कड़े नो सुनील कुमार बंदा आगे शशिकला जोल क्रेनल तक पहारण इष्ट जन ही सेरदा करोना स्प्रेड आगे इन मूरने अले जन रूल ब्रेक जन रूल ब्रेक यारगोस्कर निम्गोस्कर मंत्रीगोस्कर नहीं अर्थमको मदद नहीं तवर जिले हमको मदद वो मेसेज पास जन सेरबेड़ी सेरदरेलू कूड़ा मास्क हाकड़ी कंपलसरी ऐन स्वागत कौरदे आगलवालो कड़े हम स्वागत कौर आगे तम शक्तिया तम बलाबल प्रदर्शन सदर्भ इष्टु जनरन सेरसी तप ना दिन इन्यारो मद्वे मातरे सवि जनर सेरसि अदान तपूली नोड़े मंत्री रूलसु इवर्गन रूल अल रूल अतर इन्यारो प्रोटेस्ट मातर इन्ेलो कड़े पादयात्रे हर हर जन कार बंदा अलग मात्र पर्मिशन नमगा सर अंत इष्टिष्ट जन सेरको कड़े सरकार केंद्र सरकार राज्य सरकार कोटिगटले दुड चेलको करोना कंट्रोल ओद्दाड़ता इवर्ग आड़े आट नोड़ आ मुनेनकोप्प मास्क हाकार नोड़ मुनेनकोप्प मास्क हाकार इला अस्ट जन सेरी जगह सोशल डिस्टेंस अंतु इला बिड़ी मास्कू इला इवर सीमेया नायक यहा सीमे मादरी इवर इवर यार बुद्धि हेल्ती इवरिष्टू हती कोविड नियंत्रण सभे अंत एंत हास्य नो अपहास्य निजू कूड़ा इवरे रूल ब्रेक सामू जनर सेसको इवर हाँ कोविड नियंत्रण सभ्योदे नियंत्रण माती नियंत्रण अद्क अर्थ आरू गा इवे यारू सेरकूडू मनोदी सीधा बंद इवरबर सभे अद्क अर्थ इति व्याल्यू इति बाजा भजंत्री इटक इवर इष्ट दुड स्वागत मीर ना दिन हेच्ची सोंकु स्प्रेड यार जवाबारी नोटिटकोण हुब्ली उड़पी मत शशिकला जोल ई थिंक बेलगवीग चिखोडीग इको बेलगवी बेलगवली इन वार नंबर ऐन नोड़ इलेनादरू नंबर जास्ती आगदे अथवा कड़मे आगबिट्रे आग नहीं सरी अंतकोल नंबर जास्ती ऐनमती जवाबारी तपु नानुंतरा सार्वजनिक अर्थ आगल निम्हे कल एर वर्षो अंत एर वर्षली कोविड काट को प्राण तगदे कुटुब अनाथवे ಎಷ್ಟು ಜನ ತಂದೆ ಕಳ್ಕೊಂಡಿದ್ದಾರೆ ಎಷ್ಟು ಜನ ತಾಯಿ ಕಳ್ಕೊಂಡಿದ್ದಾರೆ ಗೊತ್ತಿಲ್ಲ ನಿಮಗೆ ನಿಮ್ಮ ನಿಮ್ಮ ಜಿಲ್ಲೆನಲ್ಲಿ ಏನಾಗಿದೆ ಅಂತ ಆಕ್ಸಿಜನ್ ಹಾಹಾಕಾರ ಬೆಡ್ ಹಾಹಾಕಾರ ವೆಂಟಿಲೇಟರ್ ಇಲ್ಲ ಐಸಿಯು ಇಲ್ಲ ಎರಡನೇಲೆಯಲ್ಲಿ ನೋಡಿಲ್ವಾ ನೀವುಗಳೇ ಶಾಸಕರಾಗಿ ಅಸಹಾಯಕರಾಗಿ ಕೈಚೆಲ್ಲಿಲ್ವಾ ಅಂತ ಪರಿಸ್ಥಿತಿ ಇನ್ನೊಂದು ಸರ್ತಿ ಬರಬೇಕಾ ನಿಮ್ಮ ಜಿಲ್ಲೆಗೆ ನೀವು ಮಂತ್ರಿಯಾಗಿ ನಿಮ್ಮ ಜಿಲ್ಲೆಗೆ ಕಾಲಿಟ್ಟು ಗುಣನ ಅದು ನೀವು ಕಾಲಿಟ್ಟ ತಕ್ಷಣ ಹೀಗಾಗಬೇಕಾ ನಿಮಗೆ ನಿಮ್ಮದೇ ಇದು ಏನು ಖುಷಿ ನಿಮ್ಮದೇ ಲೋಕ ಅಲ್ಲಿ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದು ಬಂದವರಿಗೂ ಇಷ್ಟು ದೊಡ್ಡ ಮೆರವಣಿಗೆ ಮಾಡಲ್ಲಪ್ಪ ಪಾಪ ಅಲ್ಲಿ ಯಾರೋ ನಾನು ನೋಡ್ತಾ ಇದ್ದೆ ಅವರ ಮನೆಯಲ್ಲಿ ಸೌದೆ ಒಲೆಯಲ್ಲಿ ಊಟ ಮಾಡ್ತಾರಂತೆ ಅದು ಯಾರೋ ಒಲಿಂಪಿಕ್ ಪದಕ ಗೆದ್ದವರು
ಅವರಿಗೂ ಇಷ್ಟು ದೊಡ್ಡ ಸ್ವಾಗತ ಮಾಡಲ್ಲ ಹೋಗ್ಲಿ ದೇಶಕ್ಕೋಸ್ಕರ ಹೋರಾಡಿ ವೀರ ಮರಣವನ್ನಪ್ಪಿದ ಕೆಲವು ಸೈನಿಕರ ಶವಗಳು ಬರ್ತವೆ ಬಂದಿದ್ದು ಗೊತ್ತಾಗಲ್ಲ ಅದನ್ನ ಬರಿ ಮಾಡಿದ್ದು ಗೊತ್ತಾಗಲ್ಲ ಅವಾಗ ಜನ ಸೇರಲ್ಲ ಹಾಗಾದ್ರೆ ಕೋವಿಡ್ ನಿಯಮ ಉಲ್ಲಂಘಿಸಿದ ಸಚಿವರ ವಿರುದ್ಧ ಕ್ರಮ ಏನು ಜನಸಾಮಾನ್ಯರಿಗೆ ವೀಕೆಂಡ್ ಲಾಕ್ ಡೌನ್ ಶಿಕ್ಷೆ ಕೊಟ್ಟಿದ್ದೀರಾ ಈ ಸಚಿವರ ವಿರುದ್ಧ ಏನು ಕ್ರಮ ಯಾರು ಕ್ರಮ ತಗೊಳ್ಳೋರು ಯಾರು ಉಡುಪಿ ಜಿಲ್ಲಾಧಿಕಾರಿಗಳು ಕ್ರಮ ತಗೋತೀರಾ ಹುಬ್ಳಿ ಧಾರವಾಡ ಜಿಲ್ಲಾಧಿಕಾರಿಗಳು ಕ್ರಮ ತಗೋತೀರಾ ಅವರೇ ಹೋಗಿರ್ತಾರೆ ಬೊಕ್ಕೆ ಕೊಟ್ಬಿಟ್ಟು ಬರಕ್ಕೆ ಮಾಸ್ಕ್ ಹಾಕೊಳ್ಳದೇನೆ ಇನ್ನು ಅವರೇನು ಕ್ರಮ ತಗೋತಾರೆ ಸಾಧ್ಯನೇ ಇಲ್ಲ ಆಮೇಲೆ ಜನ ಈ ಲಾಕ್ಡೌನ್ ನಿಂದ ಬೇಸತ್ತಿದ್ದಾರೆ ತಿಳ್ಕೊಳ್ಳಿ ನಾಳೆ ದಿನ ತಿರುಗಿ ಬೀಳ್ತಾರೆ ಅವರು ನಿಮ್ಮ ಯಾವ ರೂಲ್ಸ್ ಫಾಲೋ ಮಾಡಲ್ಲ ಅವರು ಈಗ ಅಪ್ಪಿ ತಪ್ಪಿ ಒಂದು ಸ್ವಲ್ಪ ಒಂದು ಮಾತು ಕೇಳ್ತಿದ್ದಾರೆ ಇವಾಗ ನೈಟ್ ಕರ್ಫ್ಯೂ ಹಾಕಿದ್ರೆ ಫಾಲೋ ಮಾಡ್ತಾರೆ ವೀಕೆಂಡ್ ಲಾಕ್ಡೌನ್ ಮಾಡಿದ್ರೆ ಫಾಲೋ ಮಾಡ್ತಾರೆ ನಾಳೆ ದಿನ ತಿರುಗಿ ಬೀಳ್ತಾರೆ ನೋಡಿ ಯಾರು ಯಾವ ರೂಲ್ಸ್ ಫಾಲೋ ಮಾಡಲ್ಲ ಇನ್ಮೇಲೆ ಅದೇ ನಿಮಗೆ ಬರದೇ ಇರೋದು ನಮಗೆ ಬರೋದು ಬಂದ್ಬಿಡುತ್ತಾ ಬಂದ್ರೆ ಬರಲಿ ಹೋಗಿ ಅಂತಾರೆ ಅವ್ರು ಇವರೆಲ್ಲ ರಾಜ್ಯದ ಜನರ ಹಿತವನ್ನು ಕಾಪಾಡುವ ಜನನಾಯಕರು ಜನಪ್ರತಿನಿಧಿಗಳು ಇವರಿಗೆ ಒಂದು ಚೂರಾದರೂ ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದು ಇದೆಯಾ ಏನೋ ಭಾರಿ ಬದಲಾವಣೆ ತಂದುಬಿಡ್ತಾರೆ ಅಂತ ಇವರೆಲ್ಲರನ್ನೂ ಹೊಸದಾಗಿ ಮಂತ್ರಿ ಮಾಡಿದ್ರಲ್ಲ ಅನುಭವ ಇರಬೇಕು ಅನ್ನೋದು ಅದಕ್ಕೆ ತಿಳ್ಕೊಳ್ಳಿ ಸುನಿಲ್ ಕುಮಾರು ಅನುಭವ ಇಲ್ಲ ಮಂತ್ರಿಯಾಗಿ ಶಂಕರ್ ಪಾಟೀಲ್ ಮುನೇನಕೊಪ್ಪರಿಗೂ ಮಂತ್ರಿಯಾಗಿ ಅನುಭವ ಇಲ್ಲ ಶಶಿಕಲಾ ಜೊಲ್ಲೆ ಅವ್ರಿಗೆ ಅನುಭವ ಇದ್ದರೂ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಇಷ್ಟು ಜನ ಸೇರಿಸಿರೋದು ಏನು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀರಾ ನೀವು ಕೊಟ್ಟಿದಾರಲ್ಲಪ್ಪ ನಿಮ್ಮನ್ನು ಮಂತ್ರಿ ಮಾಡಿದಾರಲ್ಲ ಇನ್ನೇನು ಶಕ್ತಿ ಪ್ರದರ್ಶನ ನಿಮಗೆ ಶಕ್ತಿ ಇದ್ದಿದ್ದಕ್ಕೆ ನಿಮ್ಮನ್ನು ಮಂತ್ರಿ ಮಾಡಿರೋದು ಮತ್ತೊಂದು ಸರ್ತಿ ಅದನ್ನು ಯಾಕೆ ಪ್ರದರ್ಶನ ಮಾಡಿ ಜನರುಗಳ ಜೀವ ತೆಗಿತೀರಾ ಇದು ಜನರ ಜೀವ ತೆಗೆಯುವಂಥ ಕೆಲಸನೇ 100% ಬರೆದಿಟ್ಕೊಳ್ಳಿ ಕೇರಳಕ್ಕಾಗಿರೋ ಗತಿ ಕರ್ನಾಟಕಕ್ಕಾಗೋದಕ್ಕೆ ದಿನ ದೂರ ಇಲ್ಲ ಕಷ್ಟಪಟ್ಟು ನಂಬರ್ನ ಒಂದು ಹಂತಕ್ಕೆ ತರೋದು ಕೊನೆಗೆ ಈ ರೀತಿ ಆಗೋದು ಅದೇನೋ ಗಾದೆ ಹೇಳ್ತಾರಲ್ಲ ಹಾಗೆ ವರ್ಷ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡೋದು ಕರೋನಾ ಕಂಟ್ರೋಲ್ಗೆ ತರೋದಕ್ಕೆ ಕೊನೆ ಕಂಟ್ರೋಲ್ಗೆ ಬಂತಪ್ಪ ಅಂದಾಗ ಹೀಗೆ ಏನು ಪಟಾಕಿ ಹೊಡೆದಿದ್ದೇನು ಇದು ಇದರಲ್ಲಿ ಏನು ಜೆ ಸಿ ಬಿನಲ್ಲಿ ಹಾರ ತಂದು ಹಾಕಿದ್ದೇನು ಇವರುಗಳಿಗೆ ಯಾವ ಸಾಧನೆಗಪ್ಪ ಮಂತ್ರಿ ಆಗಿರೋದೇ ಸಾಧನೆನ ನೀವು ಮಂತ್ರಿ ಆಗಿದ್ದೇ ಸಾಧನೆ ಅಲ್ಲ ಮಂತ್ರಿಯಾಗಿ ಸಾಧನೆ ಮಾಡಿ ಅವಾಗ ಜನ ಸ್ವಾಗತ ಕೋರಲಿ ಈಗಲ್ಲ ಯಾಕೆ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ನೀವೆಲ್ಲರೂ ಒಂದು ಕಡೆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿಬಿಟ್ರೆ ಸೋಂಕು ಬಂದ್ಬಿಡುತ್ತೆ ಅಂತ ಅದನ್ನು ಕಟ್ ಮಾಡ್ತೀರಾ ತೀರ್ಥ ಪ್ರಸಾದ ಕೊಟ್ಬಿಟ್ರೆ ಸೋಂಕು ಹರಡ್ಬಿಡುತ್ತೆ ಅಂತ ಅದನ್ನು ಕಟ್ ಮಾಡ್ತೀರಾ ಥಿಯೇಟ್ರಲ್ಲಿ ಜನ ಕೂತ್ಕೊಂಡು ಸಿನಿಮಾ ನೋಡಿಬಿಟ್ರೆ ಅಲ್ಲಿ ಹರಡುತ್ತೆ ಅಂತ ಥಿಯೇಟ್ರ್ ಬಂದ್ ಮಾಡ್ತೀರಾ ಮಾಲ್ ಬಂದ್ ಮಾಡ್ತೀರಾ ಇಲ್ಲಿ ನೋಡಿದ್ರೆ ಇಷ್ಟು ಜನ ಸೇರ್ತೀರ ನಿಮಗೆ ಬೇಕಾದ ಹಾಗೆ ರೂಲ್ಸ್ ಮಾಡ್ಕೋತೀರ ಹೇಳೋರು ಕೇಳೋರು ಯಾರೂ ಇಲ್ವಾ ಬರೆದಿಟ್ಕೊಳ್ಳಿ ನಾಳೆಯಿಂದ ಜನರು ರೂಲ್ಸ್ ಫಾಲೋ ಮಾಡಲ್ಲ ಯಾವ ಭಾಗದಲ್ಲೂ ಜನ ರೂಲ್ಸ್ ಫಾಲೋ ಮಾಡಲ್ಲ ಯಾಕೆ ಮಾಡಬೇಕು ಅಂತ ಇಲ್ಲಿ ಬರಲ್ವಾ ಕೊರೋನಾ ಮಂತ್ರಿಗಳು ಇರುವ ಜಾಗದಲ್ಲೇ ರೂಲ್ಸ್ ಬ್ರೇಕ್ ಆಗಿದೆ ಇನ್ನು ನಾವು ಯಾಕೆ ರೂಲ್ಸ್ ಫಾಲೋ ಮಾಡಬೇಕು ಅಂತಾರವ್ರು ಬೆಳಗ್ಗೆಯಿಂದ ತೋರಿಸ್ತಾ ಇದ್ದೀವಿ ಪಾಪ ಏಕಾಏಕಿ ಲಾಕ್ಡೌನ್ ಮಾಡಿದ್ದಕ್ಕೆ ಏನಾಗಿದೆ ರೈತರ ಕಥೆ ಅಂತ ವಿವಿಐಪಿ ಸರ್ಕಾರ ಜನಸಾಮಾನ್ಯರಿಗೆ ನಿಮ್ಮ ಬುದ್ಧಿವಾದ ಬೇಕಿಲ್ಲ ಇನ್ಮೇಲೆ ನೀವೇನು ಹೇಳಕ್ ಹೋಗ್ಬೇಡಿ ನೀವೆಲ್ಲ ಏನು ಆಧುನಿಕ ಮಹಾರಾಜರಲ್ಲ ಯಾವುದೋ ದೊಡ್ಡ ಯುದ್ಧ ಮಾಡಿ ಗೆದ್ದು ಬಂದವರಂಗೆ ಸ್ವಾಗತ ಕೋರ್ತಾ ಇದ್ದಾರಲ್ಲ ನಿಮಗೆ ಮಂತ್ರಿ ಸ್ಥಾನ ಸಿಕ್ಕಿರೋದು ಜನಸೇವೆಗೆ ಹೊರತು ಜನರು ಪ್ರಾಣ ತೆಗಿಯಕ್ಕಲ್ಲ ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ಸುನಿಲ್ ಕುಮಾರ್ ಮಿಸ್ಟರ್ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೆಯೇ ಶಶಿಕಲಾ ಜೊಲ್ಲೆ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದರ್ಬಾರ್ಗೆಲ್ಲ ನಿಮ್ಮನ್ನು ಮಂತ್ರಿ ಮಾಡಿರೋದು ಜನರ ಕಷ್ಟವನ್ನು ಕೇಳಿ ಅಂತ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಸಾಕು ನೀವೆಲ್ಲ ಸ್ವಾಗತ ಮಾಡಿಕೊಂಡಿದ್ದು ನೀವು ಎಲ್ಲ ಮೆರವಣಿಗೆನಲ್ಲಿ ಬಂದಿದ್ದು ಎಲ್ಲ ಸಾಕು ಮೊದಲು ಇದೆಲ್ಲವನ್ನು ಬಿಡಿ ಫಸ್ಟ್ ನೀವು ಅಲ್ಲಿ ಸೇರಿರ್ತಕ್ಕಂಥ ಜನರನ್ನ ನಿಜಕ್ಕೂ ಕೂಡ ಕ್ವಾರಂಟೈನ್ ಮಾಡಿ ಹೇಳ್ತೀನಿ ಯಾರು ಮನೆಗೆ ಹೋಗ್ಬಾರ್ದು ಅವ್ರು ಯಾರು ಅವ್ರ ಅಪ್ಪ ಅಮ್ಮ ಅವ್ರ ಹೆಂಡತಿ ಮಕ್ಕಳು ಯಾರತ್ರಕ್ಕೂ ಹೋಗ್ಬಾರ್ದು ಅವ್ರು ಎಲ್ಲರನ್ನೂ ಕ್ವಾರಂಟೈನ್ ಮಾಡಿ ಹಾಕಿ ಒಂದು ಕಡೆಗೆ ಎಲ್ರಿಗೂ ಕೋವಿಡ್ ಟೆಸ್ಟ್ ಮಾಡಿಸಿ
ಆಮೇಲೆ ಮನೆಗೆ ಕಳಿಸಿ ಒಂದು ವಾರ ಬಿಟ್ಟು ಅವ್ರನ್ನ ಮಾಡ್ತೀರಾ? ಆ ಶಕ್ತಿ ಇದೆಯಾ ನಿಮಗೆ? ಎಲ್ರಿಗಿಂತ ದೊಡ್ಡದಾಗಿ ಮಂತ್ರಿಗಳನ್ನು ಕ್ವಾರಂಟೈನ್ ಮಾಡಿ ಒಂದು ವಾರ, ಮಂತ್ರಿಗಳನ್ನು ಕ್ವಾರಂಟೈನ್ ಮಾಡಾಕಿ ಒಂದು ಕಡೆಗೆ, ಇನ್ನೊಂದು ವಾರ ಅವರೆಲ್ಲೂ ಬರ್ಕೂಡ್ದು. ಆಗುತ್ತಾ? ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಕ್ತಿ ಇದೆಯಾ? ಪಾಪ ರೋಡಲ್ಲಿ ಹೋಗ್ತಿದ್ದ ಜನರನ್ನ ಎಳ್ಕೊಂಬಂದು ಎಳ್ಕೊಂಬಂದು ಕೊರೋನಾ ಟೆಸ್ಟ್ ಮಾಡಿಸ್ತಿರ್ಲ, ಮಾಡಿಸಿ ಇವ್ರಿಗೆ ನೋಡೋಣ. ಆಗುತ್ತಾ ನಿಮ್ಮ ಕೈಲಿ? ಎಂತ ಸಾಧ್ಯನೇ ಇಲ್ಲ. ಇದು ಇದು ನಮ್ಮ ಹಣೆ ಬರಹ, ಇದು ಜನ ಅನುಭವಿಸ್ಬೇಕು. ಅಟ್ಲೀಸ್ಟ್ ಬಸವರಾಜ ಬೊಮ್ಮಾಯಿ ಅವರಾದರೂ ಒಂದು ಒಂದು ಮಾತು ಹೇಳೋದಲ್ವ ಇವ್ರಿಗೆ? ನಿಮ್ಮ ನಿಮ್ಮ ಜಿಲ್ಲೆಗೆ ಹೋಗ್ ಇವ್ರನ್ನ. ಆ್ಯಕ್ಚುಲಿ ಇದು ಏನು ಪಕ್ಕಾ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗೇನು ಮಾಡಿ ಕಳಿಸಿಲ್ಲ ಇವ್ರನ್ನ, ಕೋವಿಡ್ ನಿಯಂತ್ರಣಕ್ಕೆ ಅಂತ ಮಾಡಿ ಕಳಿಸಿದ್ದಾರೆ ಅಷ್ಟೇ, ತಾತ್ಕಾಲಿಕ ಅಂತ ಬಸವರಾಜ ಬೊಮ್ಮಾಯಿನೇ ಹೇಳಿದ್ದಾರೆ. ಆಯ್ತಾ, ಹೇ ಹೋಗಬೇಕಾದ್ರೆ ಹುಷಾರಾಗಿ ಹೋಗ್ರಪ್ಪ, ನಿಮ್ಮ ನಿಮ್ಮ ಜಿಲ್ಲೆನಲ್ಲಿ ಕರೋನಾ ಕಂಟ್ರೋಲ್ಗೆ ತಗೊಂಬನ್ನಿ ಅಂತ ಕಳಿಸಿರೋದು ಇವ್ರನ್ನ. ತರ್ತಾ ಇದ್ದಾರೆ ನೋಡಿ ಕರೋನಾನ ಕಂಟ್ರೋಲ್ಗೆ. ಯಾವ ರೇಂಜ್ಗೆ ಕರೋನಾ ಕಂಟ್ರೋಲ್ಗೆ ತರ್ತಾ ಇದ್ದಾರೆ ಅಂತ ನೋಡಿ ನೀವೇನೆ. ಆಯಾ ಜಿಲ್ಲೆಗಳಲ್ಲಿ ಆಗ್ತಾ ಇರೋ ಕಷ್ಟ ಏನು, ನಷ್ಟ ಏನು, ಕೋವಿಡ್ ನಂಬರ್ ಜಾಸ್ತಿ ಆಗಿದ್ರೆ ಕಂಟ್ರೋಲ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು, ಅದನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ಇಲ್ಲಿ ಇವರಿಗೆ ವಿಜಯೋತ್ಸವ. ಯಾವುದೋ ದೊಡ್ಡ ಯುದ್ಧ ಮಾಡಿ ಇನ್ನೊಬ್ಬ ರಾಜನನ್ನು ಸೋಲಿಸಿ ಬಂದಿದ್ದೀವಿ ಅಂತಕ್ಕಂಥ ವಿಜಯೋತ್ಸವ, ಅಥವಾ ಯಾವುದೋ ದೊಡ್ಡ ಯಾಗ ಮಾಡಿದ್ದೀವಿ ಅಂತಕ್ಕಂಥ ವಿಜಯೋತ್ಸವ. ಅದಕ್ಕೆ ಹೇಳಿದ್ದು ಆಧುನಿಕ ಮಹಾರಾಜರು ಇವರೆಲ್ಲ ಅಂತ. ಇವ್ರಿಗೆ ಯಾವ ರೂಲ್ಸು ಇಲ್ಲ, ಇವರೆಲ್ಲ ಅಮೃತ ಕುಡಿದಿರೋರು ಇವರೆಲ್ಲ. ಇವ್ರಿಗೆ ಸಾವು ನೋವು ಬರೋದೇ ಇಲ್ಲ. ಏನು ಕ್ರಮ ಕೈಗೊಳ್ತೀರಾ? ಏನೂ ಕೈಗೊಳ್ಳಲ್ಲ. ಈ ಹಿಂದೆ ಬಸ್ನಿಂದ ವಿದ್ಯಾರ್ಥಿನಿಯರನ್ನ ಇಳಿಸಿ ಕಣ್ಣೀರಾಕ್ಸಿದ್ರು ಡಿ ಸಿ ಜಗದೀಶ್. ಬಸ್ನಲ್ಲಿ ಸಾಮಾಜಿಕ ಅಂತರ ಪಾಲಿಸಿಲ್ಲ ಅಂತ ಇಳಿಸಿ ಕಣ್ಣೀರಿಡಿಸಿದ್ರು. ನಿನ್ನೆ ಸಚಿವ ಸುನೀಲ್ ಕುಮಾರ್ ನಿಯಮ ಉಲ್ಲಂಘನೆ ಡಿ ಸಿ ಕಣ್ಣಿಗೆ ಬಿದ್ದಿಲ್ವಾ? ಉಡುಪಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಸಾಧ್ಯನೇ ಇಲ್ಲ ಬಂದಿಲ್ಲ ಅನ್ನೋದಕ್ಕೆ. ಜಗದೀಶ್ ಅವರು ಬಸ್ಸಿಂದ ವಿದ್ಯಾರ್ಥಿನಿಯರನ್ನ ಕೆಳಗಿಳಿಸಿದ್ರಲ್ಲ, ಅಯ್ಯೋ ರಾಮ, ಅವಾಗ ನಾವು ಪ್ರಶ್ನೆ ಮಾಡಿದ್ದಕ್ಕೆ ಉಡುಪಿ ಜಿಲ್ಲೆಯ ಜನ, ಏ ನಮ್ಮ ಡಿ ಸಿ ಮಾಡಿದ್ ಸರಿ, ಅವ್ರು ಮಾಡಿದ್ದು ಕರೆಕ್ಟು, ಕರೋನಾ ಕಂಟ್ರೋಲ್ ಮಾಡ್ತಿದ್ದಾರೆ ಅವರು ಅಂತ ಎಲ್ಲ ಅಂದ್ಬಿಟ್ರು. ಈಗ ಮಾತಾಡಿ ಉಡುಪಿ ಜಿಲ್ಲಾ ಜನರು, ಈಗ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಸಿ ಜಗದೀಶ್ ಅವ್ರ ಪರ ಪೋಸ್ಟ್ ಹಾಕಿದ್ದೇನು ಅವಾಗೆಲ್ಲ? ಒಂದು ನೋಟಿಸ್ ಕೊಡಿ ಅಟ್ಲೀಸ್ಟ್ ನಿಮ್ಮ ಕೈಲಿ. ನೋಡೋಣ, ನೀವು ಸುನೀಲ್ ಕುಮಾರ್ಗೆ, ಶಂಕರ್ ಪಾಟೀಲ್ರಿಗೆ ಒಂದೊಂದು ನೋಟಿಸ್ ಕೊಡಿ, ನಿಮ್ಗೆ ನೋಡೋಣ ತಾಕತ್ತಿದ್ರೆ ಜಿಲ್ಲಾಧಿಕಾರಿಗಳು, ಒಂದು ಶೋಕಾಸ್ ನೋಟಿಸ್ ಕೊಡಿ. ಖಂಡಿತ ಸಾಧ್ಯ ಇಲ್ಲ, ನಿಮ್ಮ ಕೈಲಿ ಆಗಲ್ಲ. ಮಂತ್ರಿಗಳನ್ನು ಎದುರಾಕೊಳ್ಳೋಕ್ಕೆ ಜಿಲ್ಲಾಧಿಕಾರಿಗಳಿಗೆ ಆಗಲ್ಲ. ಹಾಗಾಗಿ ನಾವೇನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅಷ್ಟೇ. ನಾವೇನೂ ನಿರೀಕ್ಷೆ ಮಾಡೋ ಹಾಗಿಲ್ಲ. ಶಂಕರ್ ಪಾಟೀಲ್, ಮುನೇನಕೊಪ್ಪ, ರೂಲ್ಸ್ ಬ್ರೇಕ್. ಸುನೀಲ್ ಕುಮಾರ್, ರೂಲ್ಸ್ ಬ್ರೇಕ್. ಶಶಿಕಲಾ ಜೊಲ್ಲೆ, ರೂಲ್ಸ್ ಬ್ರೇಕ್. ಇವರಿಗೆ ಜನರ ಜೀವದ ಜೊತೆ ಆಟ ಆಡೋದೇ ಕೆಲಸ. ಹಾಗಾದರೆ ಇನ್ನೇನು ಹೇಳಬೇಕು ಇವರಿಗೆ, ಇನ್ನೇನು ಮಾತಾಡಬೇಕು ನೋಡೋಣ. ಒಂದು ಒಂದು ಪ್ರೆಸ್ ರಿಲೀಸ್ ಕೊಡಿ, ಯಾಕೆ ಹೀಗಾಯಿತು ಅಂತ ಕೊಡ್ತೀರಾ ನೋಡೋಣ.